ಕರೆದಿಗೆ ಅವ್ರ ಇವ್ರ ಹೆಸರುಗಳಿಗೆಲ್ಲ ಕಳಿಸಿ ಲಾಸ್ಟ್ಗೆ ನಾನು ಅದನ್ನ ಮತ್ತೆ ವಾಮ ಮಾರ್ಗವಾಗಿ ಆ ರಾಯಚೂರು ಗುಲ್ಬರ್ಗ ಈ ಕಡೆ ಎಲ್ಲ ದುಡ್ಡು ಕಳಿಸಿ ಅಲ್ಲಿ ಚುನಾವಣೆ ನಡೆಸಿದ್ದೀರಿ. ಆದ್ರೂ ನಿಮ್ ಬೆಳೆಕಳೆ ಏನು ಬಂದಿಲ್ಲ, 99ಕ್ಕೆ ಔಟ್ ಆಗೋದ್ರಿ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಸತತವಾಗಿ ಕಾಂಗ್ರೆಸ್ ಅಲ್ಲಿ ಇಂದಿರಾ ಗಾಂಧಿ ಅವರು ಬಿಟ್ರೆ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಅವ್ರು ನಿಮ್ಮೆಲ್ಲರೂ ಶ್ರಮದಿಂದ ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ. ಇವತ್ತೇನು 1.5 ಕೋಟಿ ಮೆಂಬರ್ಶಿಪ್ ಮಾಡಬೇಕು, ನಾವು ಮೆಂಬರ್ಶಿಪ್ ಮಾಡ್ಬಿಡೋಣ ಬಿಡಿ, ಇವತ್ ಮಾಡೋಣ ನಾಳೆ ಮಾಡೋಣ, ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅನ್ನೋದಕ್ಕೆ ನನಗೂ ದಯವಿಟ್ಟು ಹೋಗ್ಬೇಡಿ. ಯಾರ ಮಂಡಲದ ಅಧ್ಯಕ್ಷರು ಕೇಳಿದಿರಿ ಅವ್ರು ಮಾಡ್ತಾರೆ, ಕೃಷ್ಣನ್ಗೆ ಹೇಳಿದಿರಿ ನನ್ನ ಲೆಕ್ಕಾಚಾರದ ಇದು ಮಾಡ್ಕೋಬೇಡಿ. ದಯವಿಟ್ಟು ನಮ್ಮಲ್ಲಿ ಪಾರ್ಟಿಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿರ್ಬೋದು, ಸಣ್ಣ ಪುಟ್ಟ ಇದಿರ್ಬೋದು, ಆದ್ರೆ ಪಾರ್ಟಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಮೆಂಬರ್ಶಿಪ್ನಲ್ಲಿ ಕೆಲಸ ಮಾಡಬೇಕು. ಪ್ರತಿಯೊಂದು ಕಡೆ ಪ್ರತಿಯೊಂದು ಮೋರ್ಚೆಗಳು ಇಷ್ಟಿಷ್ಟು ಅಂತ ಟಾರ್ಗೆಟ್ ತಗೊಂಡ್ಬಿಡಿ. ಟಾರ್ಗೆಟ್ ತಗೊಂಡು ನಮ್ಮ ಯುವ ಮೋರ್ಚೆಯವರು ರೈಲ್ವೆ ಸ್ಟೇಷನ್ ಎಷ್ಟು ಬರುತ್ತವೆ, ನಮ್ಮ ಕೋಲಾರ ಜಿಲ್ಲೆಯಲ್ಲಿ ರೈಲ್ವೆ ಸ್ಟೇಷನ್ಗಳಲ್ಲಿ ನಾವು ಮೆಂಬರ್ಶಿಪ್ ಅಭಿಯಾನದ ನಾವು ಕೌಂಟರ್ ಓಪನ್ ಮಾಡಬೇಕು. ಅದಾದ್ಮೇಲೆ ಎಷ್ಟು ಸಂತೆಗಳು ಸೇರ್ತವೆ, ಯಾವ್ಯಾವ ವಾರ ಎಲ್ಲೇನು ಸಂತೆ ಅಲ್ಲಿ ಮೆಂಬರ್ಶಿಪ್ ಮಾಡೋದಕ್ಕೆ ಏನ್ ಮಾಡಬೇಕು. ಕಡೆಯೂ ನಾವು ಮೆಂಬರ್ಶಿಪ್ ಡ್ರೈವ್ ಮಾಡೋದಕ್ಕೆ ಬಸ್ ಸ್ಟ್ಯಾಂಡ್ಗಳಿಂದ ಹಿಡಿದು ಪ್ರತಿಯೊಂದು ಕಡೆಯೂ ನಾವು ಇದನ್ನ ಒಂದಷ್ಟಿಷ್ಟು ಜನ ನಮ್ಮ ಯುವ ಮೋರ್ಚೆಯಲ್ಲಿ ಇರ್ತಕ್ಕಂಥವ್ರು ಬೇರೆ ಮೋರ್ಚೆಯಲ್ಲಿ ಇರ್ತಕ್ಕಂಥವ್ರು ಮೊಬೈಲ್ ಆಪರೇಟ್ ಮಾಡಕ್ ಗೊತ್ತಿರ್ತಕ್ಕಂಥವ್ರನ್ನ ನಾವು ಅಲ್ಲಿ ಕುರಿಸ್ದೆ ನಮ್ಮ ರೈತರು ಬರ್ತಾರೆ ತರಕಾರಿ ಎತ್ಕೊಂಡ್ಬಂದು ಎ ಪಿ ಎಂ ಸಿಗೆ ಹಾಕ್ತಾರೆ. ಎ ಪಿ ಎಂ ಸಿಗೆ ಹಾಕಿದ್ರೆ ಅವ್ರ ಹತ್ರ ಸ್ಮಾರ್ಟ್ ಫೋನ್ ಇರಲ್ಲ, ಯಾವ್ದು 2,000 ರೂಪಾಯಿ ಫೋನ್ ಇರ್ತೈತೆ, ನಮ್ಮ ಮೊಬೈಲ್ ಅಲ್ಲೇ ಅವ್ರದ್ದು ಮೆಂಬರ್ಶಿಪ್ ಮಾಡ್ಬೋದು. ಕಳೆದ ಬಾರಿ ಏನಿತ್ತಂದ್ರೆ ನಮ್ಮ ಮೆಂಬರ್ ನಮ್ಮ ಮೊಬೈಲ್ ಅಲ್ಲಿ ಒಬ್ಬರೇ ಮಾಡ್ಬೇಕಾಗಿತ್ತು, ಇನ್ನೊಬ್ರು ಮಾಡಕ್ ಹೋದ್ರೆ ಆಗ್ತಾ ಇರಲಿಲ್ಲ. ಆದ್ರೆ ಓ ಟಿ ಪಿ ನಂಬರ್ ಬಂದಾಗ ಅದು ನಮ್ಮ ಮೆಸೇಜ್ ಬಂದಾಗ ಅದನ್ನ ನಾವು ಇದು ಮಾಡ್ಕೊಂಡು ಯಾಡ್ ಮಾಡಿ ಅದನ್ನ ಏನೇನ್ ಮಾಡ್ಬೇಕು ಅಂತ ಹೇಳಿ ನಾವು ಇದನ್ನ ನಮ್ಮಲ್ಲಿ ಅಭಿಯಾನದ್ದು ಒಂದು ದೊಡ್ಡದೊಂದು ಬ್ಯಾನರ್ ಮಾಡಿ ಬಂದ್ಬಿಡ್ತೀರಿ. ಯಾವ ತರ ಮಾಡ್ಬೇಕು ಅಂತೇಳಿ ಕನ್ನಡದಲ್ಲಿ ಎಲ್ಲ ಇದು ಮಾಡಿ ರೈಲ್ವೆ ಸ್ಟೇಷನ್ ಹಾಕಿದ್ರೆ ಏನೇನ್ ಮಾಡ್ಬೇಕು, ಏನು ಗೊತ್ತಿಲ್ಲದೆ ಇರೋರು ಆ ಮೆಂಬರ್ಶಿಪ್ ಮಾಡ್ಬೋದು. ಅದಕ್ಕೋಸ್ಕರ ಅವಾಗ್ಲೇ ಹೇಳ್ತಾ ಇದ್ರು ನಾಗಸಮಣ್ಣ 8800002024 ನಂಬರ್ ಅಂತೇಳಿ. ಅದಕ್ಕೋಸ್ಕರ ಅದನ್ನೆಲ್ಲ ನೀವು ಫಸ್ಟ್ ರೆಡಿ ಮಾಡಿ ಇಟ್ಕೊಂಡು ನರೇಂದ್ರ ಮೋದಿ ಅವರು ಅಧ್ಯಕ್ಷರ ಮೆಂಬರ್ಶಿಪ್ ಆದ ತಕ್ಷಣ ಕಳೆದ ಬಾರಿ ನಾನು ಅಷ್ಟು ಮಾಡಿದ್ದೆ ನಾನು ಇಷ್ಟು ಮಾಡಿದ್ದೆ ನಾನು ಬರ್ದು ಕೊಟ್ಬಿಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದ್ರೆ ಅದಾಗಲ್ಲ. ಇವತ್ತು ಜಿಲ್ಲಾಧ್ಯಕ್ಷರಾದಂತವರು ಮಾಜಿ ಲೋಕಸಭಾ ಸದಸ್ಯರು ಮಾಜಿ ಶಾಸಕರು ಜಿಲ್ಲೆಯಲ್ಲಿ ಇರ್ತಕ್ಕಂತ ತಾಲೂಕಲ್ಲಿ ಇರ್ತಕ್ಕಂತ ಏನು ಎಲೆಕ್ಟೆಡ್ ಬಾಡಿಗಳಿದ್ದಾರೆ ಯಾರ್ಯಾರು ಪದಾಧಿಕಾರಿಗಳಿದ್ದಾರೆ ಅವ್ರು ಸಕ್ರಿಯ ಸದಸ್ಯರು ಆಗ್ಬೇಕನ್ನೋದಾದ್ರೆ ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂಥ ಪದಾಧಿಕಾರಿ ಪಂಚಾಯತಿ ಮಟ್ಟದಲ್ಲಿ ಇರ್ತಕ್ಕಂಥ ಕನಿಷ್ಠ ಪಕ್ಷ 100 ಜನ ಮೆಂಬರ್ಶಿಪ್ ಮಾಡಬೇಕು. ಆ 100 ಜನದ್ದು ನಾವು ಪಾರ್ಟಿ ಆಫೀಸಲ್ಲಿ ನಮಗೆ ಬರ್ತವೆ, ಮೆಂಬರ್ಶಿಪ್ ಫಾರ್ಮ್ ಬರ್ತವೆ, ಅದರಲ್ಲಿ ಫಿಲ್ ಮಾಡಿ ನಾವು ಅದನ್ನೆಲ್ಲ ಇದು ಮಾಡಿ ತಗೊಂಡೋಗಿ ಡಿಸ್ಟಿಕ್ ಆಫೀಸ್ ಕೊಡಬೇಕು. ನಾನು ಮಾಡ್ಕೊಂಡಿದ್ದೀನಿ ಅಂತ ಯಾರ್ಯಾರು ಸೇರಿಸ್ಬಿಟ್ಟು ಬರ್ದ್ರೆ ಆಗಲ್ಲ. ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂಥ ಪದಾಧಿಕಾರಿಗಳು ಕನಿಷ್ಠ ಪಕ್ಷ ಅಂದ್ರೂ 250 ಜನ ಮಾಡಬೇಕು, ಡಿಸ್ಟ್ರಿಕ್ಟ್ ಪದಾಧಿಕಾರಿಗಳು ಕನಿಷ್ಠ ಪಕ್ಷ ಅಂದ್ರೂ 500 ಜನ ಮೆಂಬರ್ಶಿಪ್ ಮಾಡಬೇಕು. ಯಾರ್ಯಾರು ಮೋರ್ಚಾ ಅಧ್ಯಕ್ಷರಿದ್ದಾರೋ ಒಬ್ಬೊಬ್ಬರು ಕನಿಷ್ಠ ಪಕ್ಷ ಅಂದ್ರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಾವು 10,000-15,000 ಜನ 20,000 ಜನ ನಾವು ಮಾಡ್ತೀರಿ ಅಲ್ಲ. ಓಬಿಸಿಯಲ್ಲಿ ಕನಿಷ್ಠ ಪಕ್ಷ 199 ಕಮ್ಯುನಿಟಿ, ಎಸ್ಸಿ ಮೋರ್ಚಾದಲ್ಲಿ ಕನಿಷ್ಠ ಪಕ್ಷ ಅಂದ್ರೆ ವೋಟರ್ಸ್ ಹತ್ತಿರ 600,000 ಜನ ಇದ್ದೀರಿ, ಎಸ್ ಟಿ ಮೋರ್ಚಾದಲ್ಲಿ ಕನಿಷ್ಠ ಪಕ್ಷ 2,00,000 ವೋಟರ್ಸ್ ಇದ್ದೀರಿ, ಮಹಿಳಾ ಮೋರ್ಚಾದಲ್ಲಿ 52% ಮಹಿಳಾ ಮೋರ್ಚಾದವರು ಇದ್ದೀರಿ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ನೆಕ್ಸ್ಟ್ ಬರ್ತಕ್ಕಂಥ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತದೆ. ಈಗಾಗಲೇ ನಗರಸಭೆ ಪುರಸಭೆ ಚುನಾವಣೆಗಳು ಅಧ್ಯಕ್ಷ ಚುನಾವಣೆಗಳು ನಡೆದಿದೆ, ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತದೆ, ಎಂಎಲ್ಎ ಎಲೆಕ್ಷನ್ ಅಲ್ಲಿ ನಮ್ದು ಹೆಚ್ಚು ಕಮ್ಮಿ ಆಗಿದೆ. ನೆಕ್ಸ್ಟ್ ಎಂಎಲ್ಎ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ಈ ಮೆಂಬರ್ಶಿಪ್ ಮಾಡ್ಕೋಬೇಕಲ್ವಾ. ಆ ಮಾಡ್ಕೊಂಡು ಅವ್ರು ನಮ್ಮ ಹತ್ರ ಕಮಿಟ್ ಆಗಿ ನಾವು ಬಿಜೆಪಿ ಅಲ್ಲಿ ಮೆಂಬರ್ಶಿಪ್ ಆಗಿದ್ದೀರಿ ಅನ್ನೋ ಲೆಕ್ಕಾಚಾರದ ಅವ್ರು ಗೊತ್ತಾದ್ರೆ ನಾವು ಇನ್ನೊಂದ್ ಕಡೆ ಹೋಗಲ್ಲ. ಕಾಂಗ್ರೆಸ್ ಕರೆದ್ರು ಇಲ್ಲಪ್ಪ ನೋಡಪ್ಪ ನಾವು ಮಾಡ್ಕೊಂಡಿದ್ದೀರಿ, ನಾವು ಎಲ್ಲ ಮೆಂಬರ್ಶಿಪ್ ಬಂದ್ಬಿಟ್ಟಿದ್ದೆ, ನಾವು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದೀರಿ, ಯಾಕೆ ಸಿದ್ದರಾಮಯ್ಯ ಏನೋ ಸರಿ ಅನ್ನೋ ಲೆಕ್ಕಾಚಾರದಲ್ಲಿ ಏನೋ ಓಟ್ ಹಾಕ್ಬಿಟ್ರಿ ಮೊನ್ನೆ, ತಪ್ಪು ಮಾಡ್ಬಿಟ್ರಿ. ನಮ್ಮ ಕಾಸುಗಳು ಬರ್ತಾ ಇಲ್ಲ, ಅಕ್ಕಿ ಕಾಸು ಬರ್ತಾ ಇಲ್ಲ, ಭಾಗ್ಯಲಕ್ಷ್ಮಿ ಕಾಸು ಬರ್ತಾ ಇಲ್ಲ, ಆಮೇಲೆ ಯುವನಿಧಿ ಬರ್ತಾ ಇಲ್ಲ, ಯಾವುದು ಬರ್ತಾ ಇಲ್ಲ. ಇವತ್ ನೋಡಿದ್ರೆ ಡಿ ಕೆ ಶಿವಕುಮಾರ್ ಹೇಳೋದ್ರೆ ಜನಗಳಿಗೆ ನಿಯತ್ತೆ ಇಲ್ಲ, ನಾವು ಅವ್ರಿಗೆಲ್ಲ ಕೆಲಸ ಮಾಡಿದ್ರೆ ಓಟ್ ಹಾಕಿಲ್ಲ, ನೀರ್ ಬಿಲ್ ಜಾಸ್ತಿ ಮಾಡೋಣ, ಕರೆಂಟ್ ಬಿಲ್ ಜಾಸ್ತಿ ಮಾಡೋಣ, ಪೆಟ್ರೋಲ್ ರೇಟ್ ಜಾಸ್ತಿ ಮಾಡೋಣ, ಆದ್ಮೇಲೆ ಜಾಸ್ತಿ ಮಾಡೋಣ, ರೈತರು ಕೊಡ್ತಾ ಇರ್ತಕ್ಕಂಥ ಹಾಲು ಏನು ಸಬ್ಸಿಡಿ ಇದೆ
ಅದನ್ನು ನಾವು ಅವ್ರಿಗೆ ಕೊಡೋದ್ ಬೇಡ. ನೆಕ್ಸ್ಟ್ ಎಲೆಕ್ಷನ್ ಬಂದಾಗ ಈ ಭ್ರಷ್ಟಾಚಾರ ಮಾಡ್ಕೊಂಡು ಯಾವ ರೀತಿ 25,000 crore SC/ST ಡೆವಲಪ್ಮೆಂಟ್ಗೋಸ್ಕರ ಇಟ್ಟಿರ್ತಕ್ಕಂಥ ಹಣವನ್ನ ಇವತ್ತು ನುಗ್ಗಿ ನೀರು ಕುಡಿದು ಇವತ್ತು ಗ್ಯಾರಂಟಿಗಳಿಗೆ ಅಂತ ಹೇಳಿ ಇವತ್ತು ಅವರೆಲ್ಲ ಮಜೆ ಮಾಡ್ತಾ ಇದಾರೆ. ಇದನ್ನೆಲ್ಲ ಜನ ಪ್ರತಿಯೊಬ್ಬರು ನೋಡ್ತಾ ಇದಾರೆ. ನೋಡಿ ಪ್ರತಿಯೊಬ್ಬರು, ನಾವು ಬೆಂಗಳೂರಿಂದ ನಾವು ಮೈಸೂರವರೆಗೂ ಪಾದಯಾತ್ರೆ ಹೋದಂತ ಸಂದರ್ಭದಲ್ಲಿ ಎಲ್ಲಾ ಕಡೆ ಸಾವಿರಾರು ಸಂಖ್ಯೆಯಲ್ಲಿ ಅವರೇ ಬಂದು ಯಾರು ಕರೆದಿಲ್ಲ ಅಂದ್ರೆ ವೆಹಿಕಲ್ಸ್ ಕಳಿಸಿಲ್ಲ ಅಂದ್ರೂ ನಿಂತ್ಕೊಂಡು ರಿಸೀವ್ ಮಾಡ್ಕೊಂಡು ಒಬ್ರು ಕಬ್ಬಿಂದು ದೊಳೆದು ಹೂನಾರ ಹಾಕೋದು, ಒಬ್ರು ತೆಂಗಿನಕಾಯಿ ಗಿಟ್ಕೆದು ಹೂನಾರ ಹಾಕೋದು, ಒಬ್ರು ಜೋಳದ್ದು ಹೂನಾರ ಹಾಕೋದು, ಇನ್ನೊಬ್ರು ಆಪದ್ದು ಹೂನಾರ ಹಾಕೋದು, ಇನ್ನೊಬ್ರು ಈ ತರ ಎಲ್ಲ ಅವ್ರವ್ರ ತಾಲೂಕು ಹೋದಾಗ ಏನೇನು ಅಲ್ಲಿ ಚೆನ್ನಾಗಿ ಸಿಗ್ತಾ ಇದ್ದ ತೆಂಗಿನಕಾಯಿ ಈ ತರ ಹೂನಾರಗಳು ಹಾಕೊಂಡು ಎಲ್ಲರೂ ಹೇಳಿದ್ರು ಸಾಕು ಕಾಂಗ್ರೆಸ್, ಇನ್ಯಾವತ್ತೂ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದ್ ಬೇಡ, ಸಿದ್ದರಾಮಯ್ಯನವರೇ ನೀವು ವಿಧಾನಸಭೆ ವಿಸರ್ಜನೆ ಮಾಡಿ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ರಿ ಅಂತ ಹೇಳೋ ಮಟ್ಟಕ್ಕೆ ಇವತ್ತು ಜನ ಬಂದವರು. ಅಂದ್ರೆ ಯಾವುದೇ ಟಿವಿಗಳು ಯಾವುದೇ ಪೇಪರ್ಗಳಲ್ಲಿ ನಾವು ನೋಡಿದ್ರು ಕೂಡ ಇವತ್ತು ಕಾಂಗ್ರೆಸ್ ಅವರು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇರ್ತೈತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಅದೇ ಬರ್ತಾ ಇದೆ, ಮೂಡ ಹಗರಣ ಬರ್ತಾ ಇದೆ, ಯಾರೋ SC ಸೇರ್ತಕ್ಕಂಥ ಪ್ರಾಪರ್ಟಿ ಹಿಂದೆ ಕೇಳಿ ನಿಮಗೆ ನೋಟಿಫಿಕೇಶನ್ ಆಗಿರ್ತಕ್ಕಂಥ ಮೂಡಾಗ ನೋಟಿಫಿಕೇಶನ್ ಆಗಿರ್ತಕ್ಕಂಥವ್ರು ಕನ್ವರ್ಷನ್ ಆಗಿ ಲೇಔಟ್ ಮಾಡಿ ಆ ಲೇಔಟ್ಗಳನ್ನ ಹಂಚಿಕೆ ಮಾಡಿರ್ತಕ್ಕಂಥ ಜಾಗದಲ್ಲಿ ಇವರು ಹೋಗಿ ಅವರು ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡು ಇನ್ಫ್ಲುಯೆನ್ಸ್ ಮಾಡಿ ಅವ್ರ ಬಾಂಬ ಇದನ್ನ ಬಿಟ್ಟು ಅದನ್ನ ತಗೊಂಡು ಯಾವ ರೀತಿ ಮಾಡ್ಬೇಕು ಅದು ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಗಳೆಲ್ಲ ನಡೆದು ಇವತ್ತು ಅವ್ರ ಹೆಂಡತಿಗೆ ಗಿಫ್ಟ್ ಡೀಡ್ ಆಗಿ ಬಂದು ಇವತ್ತು ಅದರಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾವ್ರೆ. ಮತ್ತೆ ಅವ್ರ ಹೆಂಡತಿ ನಾನು ಇಂಥ ಅವ್ರ ಮುಖ್ಯಮಂತ್ರಿ ಹೆಂಡತಿ ನನಗೆ ಈ ತರ ಹಿಂಗಿದೆ ಇದನ್ನ ಮಾಡ್ಕೊಡ್ಬೇಕು ಅಂತ ಇವತ್ತು ನಾವು ಯಾವ್ದು ಅರ್ಜಿ ಹಾಕಿಲ್ಲ ಅಂತ ಹೇಳಿದ್ರಲ್ಲ ಅರ್ಜಿ ಹಾಕಿರೋದನ್ನು ಸಿಕ್ಕಾಕೊಂಡು ಇವತ್ತು ಸಿದ್ದರಾಮಯ್ಯನವರು ಬೆತ್ತಲೆ ಆಗ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ರಿಸೈನ್ ಕೊಡ್ಲಿ ಅನ್ನೋ ಲೆಕ್ಕಾಚಾರ ನಮಗಿಂತ ಹೆಚ್ಚಿಗೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಏನಾರ ನಾಗಸಮಣ್ಣ ಹೇಳಿದಂಗೆ ಎಲ್ಲರೂ ಬಟ್ಟೆಗಳು ಹಂಚ್ಕೊಂಡ್ಬಿಟ್ಟಾರ ಒಂದು ಡಜನ್. DK ಶಿವಕುಮಾರ್ ಇಂದ ಹಿಡಿದು ಪರಮೇಶ್ವರ್ ಇಂದ ಹಿಡಿದು ಪ್ರಿಯಾಂಕಿಂದ ಹಿಡಿದು ಖರ್ಗೆ ಅವರಿಂದ ಹಿಡಿದು ಮಾದೇವಪ್ಪನಿಂದ ಹಿಡಿದು MB Patel ಇಂದ ಹಿಡಿದು ಪ್ರತಿಯೊಬ್ಬರನ್ನು ಬಟ್ಟೆಗಳು ಹಂಚ್ಕೊಂಡು ಹೋಮಗಳು ಮಾಡಿಸ್ಕೊಂಡು ಶಾಸಕರ ಹತ್ರ ಹೋಗ್ಬಿಟ್ಟು ಸಮಯ ಏನಾದ್ರು ಹೆಚ್ಚು ಕಮ್ಮಿ ಇದ್ರೆ ಹೇಳಿ ನಾನು ಅದನ್ನ ಸೆಂಡ್ ಮಾಡ್ಬಿಡ್ತೀನಿ, ಎಲ್ಲಿ ಪೂಜೆ ಮಾಡ್ಬೇಕು, ಎಲ್ಲೋ ಮಾಡ್ಬೇಕು, ಏನು ಎಂತ ಹೇಳ್ರಿ ಅಂತ ಕೇಳೋ ಮಟ್ಟಕ್ಕೆ ಬಂದವ್ರು ಅಂದ್ರೆ ನೀವು ಅರ್ಥ ಮಾಡ್ಕೊಳ್ರಿ. ಏನ್ರಿ ನೀವು ನಾಗಸಮಣ್ಣರ ಮನೆ ವಿಧಾನಸಭೆ ಹತ್ರ ಹೇಳ್ತಾ ಇದ್ರು ನಾವು ಗಾಂಧಿ ಸ್ಟ್ಯಾಚು ಹತ್ರ ಧರಣಿ ಮಾಡ್ತಾ ಇದ್ದಾಗ ಏನ್ರಿ ಮೂಡೋ ನೀನು ತಗದೇ ಇಲ್ಲ ಇನ್ನೂ ಅಂತ ಕಾಂಗ್ರೆಸ್ ಎಂಬಿಲೆಗಳಿಗೆ ಹೇಳ್ತಾರಂತೆ ಯಾಕೆ ಬೇಗ ಇದ್ದೀರಿ ಅಂತ ಅಂದ್ರೆ ಸಿದ್ದರಾಮಯ್ಯನ ಬೇಗ ಕೆಳಗಡೆ ಇಳಿಸ್ಬೇಕು ಅಂತೇಳಿ ಅವರೇ ರೆಡಿ ಆಗಿದ್ದು ನೋಡ್ರಿ ಅದೈತೆ ಇದೈತೆ ಹಗರಣಗಳು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಹಿಂದೆ ಹೋರಾಟಗಳನ್ನ ಮಾಡಿದ್ದೀವಿ. ಆದ್ರೆ ಸನ್ಮಾನ್ಯ ವಿಜೇಂದ್ರ ಇವರು ಏನ ಈ ರಾಜ್ಯದ ಅಧ್ಯಕ್ಷರಾಗಿದ್ದಾದ್ಮೇಲೆ ಏನು ಹೋರಾಟಗಳು ನಡೀತಾ ಇದೆ, ಮೊನ್ನೆ SSV ಹೋರಾಟ ನಾವು ಬೆಂಗಳೂರಿಂದ ಮೈಸೂರವರೆಗೂ ಮಾಡಿದಿರಿ, ಜನಗಳಲ್ಲಿ ಒಂದು ಅವೇರ್ನೆಸ್ ಆಗಿದೆ. ಇವತ್ತು ಚುನಾವಣೆ ನಡೆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಯಾವ ತರ ನಮ್ಮ 19 NDA ಮೈತ್ರಿಕೂಟದ ಲೋಕಸಭಾ ಸದಸ್ಯರು ಗೆದ್ದರು, ಅವರು 136 ನಾವು ಶಾಸಕರಿದ್ದೀರಿ, ನಾವು 28 ಗೆದ್ದಿರಿ ಅಂತ ಅವ್ರು ಏನು ಮೈಮರ್ತಿದ್ರು, ಅವ್ರಿಗೆ ಯಾವ ತರ ಚಾಟಿ ಬೇಯಿಸಿದ್ರು. 145 MLA ಕಾನ್ಸ್ಟಿಟ್ಯೂಷನ್ ನಮ್ಮ ಲೋಕಸಭಾ ಸದಸ್ಯರಿಗೆ ಲೀಡ್ ಬಂದಿದೆ. ಇವತ್ತು ಚುನಾವಣೆ ಬಂದ್ರೆ ಕನಿಷ್ಠ ಪಕ್ಷ 150 ನಮ್ಮ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೆ NDA ಮೈತ್ರಿಕೂಟಕ್ಕೆ ಬರೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ. ಅದಕ್ಕೋಸ್ಕರ ಕಾರ್ಯಕರ್ತ ಬಂಧುಗಳು ನಮ್ಮ ಎಲ್ಲ ಮುಖಂಡರುಗಳೆಲ್ಲ ಏನಿದ್ದೀರಿ ಎಲ್ಲಾ ಕಡೆ ಹೋಗಿ ಯಾರ್ಯಾರು ವಕೀಲರು ಇದ್ದಾರೆ, ಕೋರ್ಟ್ ಹತ್ರ ನಾನು ಯಾರು ಮೆಂಬರ್ಶಿಪ್ ಮಾಡ್ಬೇಕು, ನಮ್ಮ ಪಾರ್ಟಿಯಲ್ಲಿ ಇರ್ತಕ್ಕಂಥವ್ರು ವಕೀಲರು ಯಾರ್ಯಾರಿದ್ದಾರೆ ಅವ್ರು ನೋಡ್ಬೇಕು, ಡಾಕ್ಟರ್ಗಳು ಯಾರ್ಯಾರಿದ್ದಾರೆ ಅಲ್ಲಿ ಎಲ್ಲೆಲ್ಲೂ ಹೋಗಿ ಮಾಡ್ಬೇಕು, ಯಾರ್ಯಾರು ಟೀಚರ್ಸ್ ಇದ್ದಾರೆ ಅಲ್ಲೇ ಹೋಗಿ ನಾವು ಅಲ್ಲಿ ಮೆಂಬರ್ಶಿಪ್ ಮಾಡ್ಬೇಕು. ಈ ತರ ನಾವೆಲ್ಲ ಪ್ರತಿಯೊಬ್ಬರು ನಮ್ಮ ವರ್ತಕ ಸಂಘ ಇದಾರೆ, ನಾವು ವಿಶ್ವಕರ್ಮ ಯೋಜನೆ ಕೊಟ್ಟಿದ್ದೀರಿ, ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಟ್ಟಿದ್ದೀರಿ, ಕಿಸಾನ್ ಸನ್ಮಾನ್ ಇದು ಕೊಟ್ಟಿದ್ದೀರಿ, ಪ್ರತಿಯೊಂದು ಯೋಜನೆಗಳನ್ನು ಕೊಟ್ಟಿದ್ದೀರಿ. ಆ ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಏನ್ ಬೇಕಾದ್ರು ಯಾರು ಬೇಕಾದ್ರೂ ರಜೆ ಹಾಕ್ಬೋದು, ಯಾರು ಬೇಕಾದ್ರೂ ಇದು ಮಾಡುವ ಸನ್ಮಾನ್ಯ ನರೇಂದ್ರ ಮೋದಿ ಅವರು 4 ಮುಖ್ಯಮಂತ್ರಿ ಆಗಿ 3 ಪ್ರಧಾನಮಂತ್ರಿ ಒಂದೇ ಒಂದು ದಿನ ರಜೆ ಹಾಕದೆ ದೇಶದ ಜನತೆಗೋಸ್ಕರ ಈ ದೇಶದ ಭದ್ರತೆಗೋಸ್ಕರ ಬಲಿಷ್ಠಕ್ಕೋಸ್ಕರ ಯಾವ ರೀತಿ ಕೆಲಸ ಮಾಡ್ತಾರೆ ಅದೇ ರೀತಿಯಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಯೋಜನೆಗಳು ಯಾವ ಡೇಟ್ ಏನಿರ್ತಾರೆ ಆ ಡೇಟ್ ಅಲ್ಲಿ ಟನ್ ಅಂತ ಒಂದು ಬಟನ್ ಹೊತ್ತಿದ್ರೆ ಇಡೀ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಫಲಾನುಭವಿಗಳಿಗೂ ಆ ಸ್ಕೀಮ್ಗಳಲ್ಲಿ ಹಣ ಏನೇನು ಹೋಗ್ಬೇಕು ಅದು ಹೋಗ್ತಾ ಇದೆ. ಮಾತು ತಪ್ಪಲ್ಲ, ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ನಾಯಕತ್ವದಲ್ಲಿ ನಾವೆಲ್ಲ ಏನು ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳಿದ್ದೀರಿ, ನಮ್ಮ ಮಾಜಿ ಶಾಸಕರಿದ್ದೀರಿ, ಇದನ್ನ ಪ್ರತಿಷ್ಠೆ ತಗೊಂಡು ನಮ್ ಚಾಲೆಂಜ್ ತಗೊಂಡು ಪ್ರತಿ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಹೋಗಿ ಊರೂರಲ್ಲೂ ಹೋಗಿ
ನಾವು ನಮ್ಮ ತಾಲೂಕುಗಳಲ್ಲಿ ಇಷ್ಟು ಮಾಡಿದಿರಿ, ಆ ತಾಲೂಕಿನ ನಾವು ಎಕ್ಸ್ಟ್ರಾ ಮಾಡಿ ನಂಬರ್ ಒನ್ ಅನ್ನೋ ಲೆಕ್ಕಾಚಾರದಲ್ಲಿ ಇದನ್ನು ಇದು ಮಾಡಿ ಪೈಪೋಟಿ ಮೇಲೆ ಮೆಂಬರ್ಶಿಪ್ ಗಳನ್ನ ಮಾಡಿ ಹೊಸದಾಗಿ ನಾವು ದಾಖಲೆಯನ್ನು ಇದು ಮಾಡ್ಬೇಕು. ಇವತ್ತು ನಾನ್ ಸಾಮಣ್ಣವ್ರು ಮತ್ತೆ ನಾಳೆಯಿಂದ ಕೊಟ್ಟವ್ರು ಎಲ್ಲ ಕಡೆ ಮೀಟಿಂಗ್ ಸದಸ್ಯತ್ವ ಅಭಿಯಾನ ಚಾಮರಾಜನಗರ ಬೇರೆ ಬೇರೆ ಕಡೆ ಎಲ್ಲ ಅಲ್ಲೆಲ್ಲ ಹಾಕಿದ್ದಾರೆ. ಆದ್ರೆ ದೇವಮನೆ ನಮ್ಮ ಕೋಲಾರ ಮೂಡಲ್ ಬಾಗಿಲಾಗಿರೋದ್ರಿಂದ ಇಲ್ಲೇ ಶುರು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಏನು ನಾಟ ಮಾಡೋರು ವಿರೋಧ ಪಕ್ಷ ನಾಯಕರು ನಮ್ಮ ಸಹೋದರರು ಬಂದಿದ್ದಾರೆ. ನಾವೆಲ್ಲ ಮುಖಂಡರು ಇನ್ನು ಯಾರ್ಯಾರು ಬಂದಿಲ್ಲ ಅವ್ರಿಗೆಲ್ಲ ಹೇಳಿ ಯಾರ್ಯಾರು ಗ್ರಾಮ ಪಂಚಾಯತ್ ಎಲೆಕ್ಷನ್ ಅಲ್ಲಿ ಸೋತವ್ರೆ 800 ನೋಟ್ ತಗೊಂಡು ಹೋಗ್ತಾರೆ, 150 ನೋಟ್ ತಗೊಂಡಿರ್ತಾರೆ, 50 ನೋಟಲ್ಲಿ ಸೋತಿರ್ತಾರೆ, 60 ನೋಟಲ್ಲಿ ಸೋತಿರ್ತಾರೆ. ನಮ್ಮಲ್ಲಿ ಯಾರ್ಯಾರು ಪಕ್ಷದಲ್ಲಿ ನಮ್ಮ ಸರ್ಕಾರ ಇದ್ದಾಗ ಕೂಡ ಅಧ್ಯಕ್ಷರಾಗಿದ್ದಾರೆ, KDA ಮೆಂಬರ್ಗಳಾಗಿದ್ದಾರೆ, ನಮ್ಮ ಸಾಗುವಳಿ ನಮ್ಮ ಏನದು ದರ್ಖಾಸ್ತು ಕಮಿಟಿ ಇದೆಲ್ಲ ಮುಜರಾಯಿ ಮೆಂಬರ್ಗಳು ಆ ಮೆಂಬರ್ಗಳು ಈ ಮೆಂಬರ್ಗಳು ಯಾರ್ಯಾರು ತಗೊಂಡಿದ್ರು ಎಲ್ಲಾ ಲೀಡರ್ಗಳು ನಮ್ಮ ವಾಸಣ್ಣ ಮಹಾಮಂಡಳಿ ಅಧ್ಯಕ್ಷರಾಗಿದ್ರು ಇದೆಲ್ಲ ಆಗಿದ್ರು ಎಲ್ಲಾರು ಅವರೆಲ್ಲರೂ ಅಧಿಕಾರ ಇದ್ದಾಗ ನಿಮ್ಗೆಲ್ಲ ಪಕ್ಷ ಒಂದೊಂದು ಸ್ಥಾನವನ್ನು ಕೊಟ್ಟೈತೆ ಎಲ್ಲ ಮಾಡಿದೆ. ದಯವಿಟ್ಟು ನೀವು ಮೆಂಬರ್ಶಿಪ್ ಮಾಡೋದ್ರ ಮುಖಾಂತರ ನಾವು ಇಷ್ಟಿಷ್ಟ್ ಮಾಡಿದ್ರೆ ಅಂತ ಹೋದ್ಸಲಿ ಹೇಳ್ದಂಗೆ ಹೇಳಿದ್ರೆ ಆಗಲ್ಲ, ನಾಟಸ ಮಾಡೋರು ಹೇಳ್ತಾ ಇದ್ರಲ್ಲ. ಈ ಸಾರಿ ಯಾವ್ಯಾವ ತಾಲೂಕಲ್ಲಿ 800 ಜನ ಮಾಡಿದ್ದಾರೆ, ಏನಿದ್ ಮಾಡಿದ್ದಾರೆ, ಯಾವ ಜಿಲ್ಲೆಯಲ್ಲಿ 800 ಜನ ಮಾಡಿದ್ದಾರೆ ಅನ್ನೋ ಟ್ರ್ಯಾಕ್ ನಮ್ಮ ರಾಜ್ಯಾಧ್ಯಕ್ಷರಾದಂತ ವಿಜಯರಾಜವರು ಮತ್ತೆ ಕೇಂದ್ರದಿಂದ ಆ ಟ್ರ್ಯಾಕ್ ಅನ್ನ ಇದ್ದಿರೋದ್ರಿಂದ ಎಲ್ಲೆಲ್ಲಿಂದ 800 ಜನ ಮಾಡಿದ್ದಾರೆ ಅಂತ ಹೇಳಿದ್ರು ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾವು ಬಂದು ಇಲ್ಲೆಲ್ಲ ಅದು ಇದು ಹೇಳೋದಕ್ಕಿಂತ ನಾನು ಅದ್ ಮಾಡಿ ನಾನು ಲೀಡರ್ ನಾನು ಡಿಸ್ಟಿಕ್ ಸ್ಟೇಟ್ ನಾನು ಇಂಟರ್ನ್ಯಾಷನಲ್ ಅಂತ ಹೇಳೋದಕ್ಕಿಂತ ಈ ಮೆಂಬರ್ಶಿಪ್ ಮಾಡೋದ್ರಲ್ಲಿ ನಾವು ಎಷ್ಟು ಮಾಡಿದಿರಿ, ಮಂಡಲದ ಅಧ್ಯಕ್ಷ ಎಷ್ಟು ಮಾಡಿದಿರಿ, ಯುವಮೋರ್ಚಾ ಎಷ್ಟು ಮಾಡಿದ್ರಿ, ಓಬಿಸಿ ಮೋರ್ಚೆಯವರು ಎಷ್ಟು ಮಾಡಿದ್ರಿ, ಯುವಮೋರ್ಚೆಯವರು ಎಷ್ಟು ಮಾಡಿದ್ರಿ, ನೀವೆಲ್ಲೆಲ್ಲ ಮೆಂಬರ್ಶಿಪ್ ಡ್ರೈವ್ ಮಾಡ್ತಾ ಇದ್ರಿ ಅಲ್ಲೆಲ್ಲ ಅದನ್ನ ಫೋಟೋಗಳಿಡ್ದು ಅವ್ರು ಯಾರ್ಯಾರು ಮೆಂಬರ್ಗಳು ಇರ್ತಾರೆ ನೀವು ಮೆಂಬರ್ಗಳು ಮಾಡ್ತೀರಿ ಅದರಲ್ಲಿ ನಾವೇನು ಮೊಬೈಲ್ ಅಲ್ಲಿ ನಾವು ಒಂದೊಂದನ್ನು ಅವ್ರು ಯಾವ ಊರು ಯಾವ ಬೂತು ಆಮೇಲೆ ಅವ್ರ ಬೂತ್ ನಂಬರ್ ಏನು ಅವ್ರ ಕ್ರಮಸಂಖ್ಯೆ ಏನು ವೋಟರ್ ಏನಿದು ಇದನ್ನೆಲ್ಲ ಗೊತ್ತಾವಾಗ ಅದರಲ್ಲಿ ಅವ್ರ ಲೊಕೇಶನ್ ಅನ್ನು ಇದು ಆಗ್ಬೋದು ಅಂತ ಹೇಳ್ಬಿಟ್ಟು ಹೇಳಿ ಒಂದು ಆಪ್ಷನ್ ಕೊಟ್ಟವ್ರೆ. ನೀವು ಇಂಥ ಕಡೆ ಇದ್ದೀರಿ ನಾವು ಮಾಡ್ತಾ ಇದ್ದೀರಿ ಅಂತ ಹೇಳಿ ನೀವು ನೋಡಿದಾಗ ನಾವು ಮೋರ್ಚೆಯಿಂದ ಇಂಥ ಮೋರ್ಚೆಯಿಂದ ಇಷ್ಟ ಆಯ್ತು, ಒಂದೊಂದು ಜನರಲ್ ಸೆಕ್ರೆಟರಿಗಳು ಇಂಥ ಕಡೆ ಹೋಗಿದ್ರು, ಮಾಜಿ ಶಾಸಕರು ಇಂಥ ಕಡೆ ಹೋಗಿದ್ರು, ಮಾಜಿ ಸಂಸದರು ಇಂಥ ಕಡೆ ಹೋಗಿದ್ರು, ಜಿಲ್ಲಾಧ್ಯಕ್ಷರು ಒಂದ್ ಕಡೆ ಹೋಗಿದ್ರು ಅನ್ನೋ ಲೆಕ್ಕಾಚಾರದಲ್ಲಿ ನಗರಸಭಾ ಸದಸ್ಯರು ಪುರಸಭಾ ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರು ಪ್ರತಿಯೊಬ್ಬರಿಗೂ ನಾವು ಜವಾಬ್ದಾರಿಯನ್ನು ಕೊಟ್ಟು ನಾವು ಒಬ್ಬರೇ ಎಲ್ಲ ಮಾಡೋಕ್ಕಾಗಲ್ಲ, ಕಾಸು ಮಾತ್ರ ಎಲ್ಲ ಇತ್ತು ಒಬ್ಬರೇ ಇಟ್ಕೋಬೋದು, ಈ ಕೆಲಸ ಮಾತ್ರ ಹಂಚೋದು ಅದನ್ನೆಲ್ಲ ಎಲ್ಲರೂ ಮಾಡಿದ್ರೇನೆ ಆಗೋದು. ಅದಕ್ಕೋಸ್ಕರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಗ್ಯಾರಂಟಿಗೆ ವಾರಂಟಿನೂ ಇಲ್ಲ, ಈ ಸರ್ಕಾರಕ್ಕೂ ವಾರಂಟಿ ಇಲ್ಲ, ಆಯುಷ್ ಮುಗಿದೋಗಿದೆ. ಅದಕ್ಕೋಸ್ಕರ ಯಾವತ್ ಬೇಕಾದ್ರೂ ಎಲೆಕ್ಷನ್ ಬರ್ಬೋದು, ಯಾವತ್ ಬೇಕಾದ್ರೂ ಎಲೆಕ್ಷನ್ ಬರ್ಬೋದು. ಅದಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗಿ ನಾವು ಈ ಮೆಂಬರ್ಶಿಪ್ ಡ್ರೈವ್ ನ ಯಶಸ್ವಿಯಾಗಿ ಮಾಡಿ ಕನಿಷ್ಠ ಪಕ್ಷ 100,000 ನಾವು MLA ಎಲೆಕ್ಷನ್ ಅಲ್ಲಿ ಗೆಲ್ಲಕ್ಕೆ ನಮ್ಗೆ ಎಷ್ಟು ಓಟ್ ಬೇಕು ಅದಕ್ಕಿಂತ ಹೆಚ್ಚಿನ ಸಂಖ್ಯೆ ನಾವು ಮೆಂಬರ್ಶಿಪ್ ನ ಮಾಡೋದ್ರ ಮುಖಾಂತರ ನಾವು ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಾವು ಫಸ್ಟ್ ಇದ್ರಲ್ಲಿ ಇದ್ರಿ ಅನ್ನೋ ರೀತಿಯಲ್ಲಿ ನಾವು ನೋಡಬೇಕು ಅಂತ ಹೇಳಿ ನಾನು ಸಮಣ್ಣ. ಏನು ನೀವು ಇವತ್ತೇನು ಸದಸ್ಯತ್ವ ಅಭಿಯಾನಕ್ಕೆ ನಮ್ಮ ವಿರೋಧ ಪಕ್ಷದ ನಾಯಕರಾದಂತ ನಾನು ಸಮಣ್ಣ ನೇತೃತ್ವದಲ್ಲಿ ಸಭೆಗೆ ಕರೆದು ನಿಮ್ಮನ್ನೆಲ್ಲ ಕುರಿತು ಮಾತನಾಡಲು ಅವಕಾಶ ಮಾಡ್ಕೊಂಡಂತ ಎಲ್ಲರಿಗೂ ಒಂದ್ಸಿ ನಾನು ಮಾತನ್ನು ಮುಗಿಸ್ತೀನಿ. ದಯವಿಟ್ಟು ನೀವು ಯಾವುದೇ ಎಲ್ಲೇ ಕರೆದು ನಮ್ಮಲ್ಲಿ ಜಿಲ್ಲಾಧ್ಯಕ್ಷರ ವಿಷಯ ತಿಳಿಸಿದಾಗ ನಮ್ಮ ಹಿರಿಯ ಮುಖಂಡಗಳನ್ನ ಅಲ್ಲೆಲ್ಲ ಜೋಡಿಸಿ ಅಲ್ಲೆಲ್ಲ ಬಂದು ಎಲ್ಲೆಲ್ಲಿ ಜಾತ್ರೆಗಳು ಇರ್ತೈತೆ, ಎಲ್ಲೆಲ್ಲಿ ಸತ್ಯಗಳು ಇರ್ತೈತೆ, ಎಲ್ಲೆಲ್ಲಿ ಮಾರ್ಕೆಟ್ಗಳು ಇರ್ತೈತೆ, ಇಲ್ಲ ಇಲ್ಲೆಲ್ಲ ಕಡೆನು ನಾವು ಒಂದು ಓಪನ್ ಗಾಡಿ ಇಟ್ಕೊಂಡು ಒಂದು ಮೈಕ್ ಇಟ್ಕೊಂಡು ಜನಗಳಿಗೆ ಕಾಂಗ್ರೆಸ್ ಅವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ನಮ್ಮ ಜೊತೆ ಮೆಂಬರ್ಶಿಪ್ ಆಗಿ ನಿಮ್ದ ಇರ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಜನಗಳಿಗೆ ಕರೆ ಕೊಡೋದ್ರ ಮುಖಾಂತರ ಮೆಂಬರ್ಶಿಪ್ ಅನ್ನ ಯಶಸ್ವಿಯಾಗಿ ಮಾಡಬೇಕು. ಈ ನಿಟ್ಟಿನಲ್ಲಿ ನಾವು ನೀವೆಲ್ಲ ಸೇರಿ ಕೆಲಸ ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.